ಪಾರ್ಲಿಮೆಂಟ್ ಎಲೆಕ್ಷನ್ ಟೇಬಲ್ ನಾನು ಮಂಡ್ಯದಲ್ಲಿ ಅದನ್ನು ರಿಲೀವ್ ಮಾಡ್ತೀನಿ. ಏ ಮತ್ತು ನಮ್ಮ ಉದ್ಯಾನ ನಮ್ಮ ನರೇಂದ್ರ ಸ್ವಾಮಿ ಹೇಳ್ತೀನಿ ಅವ್ರು ಏನೇನು ಮಾಡಿದ್ದಾರೆ ಏನೇನು ಮಾತಾಡಿದ್ರು ಇಬ್ರು ಒಂದೊಂದು ಸ್ಕ್ರೀನ್ ಹಾಕಿ ಡಿಸ್ಪ್ಲೇ ಆಗುತ್ತೆ. ಡಿಸ್ಪ್ಲೇ ಆಗ್ಬೇಕದು ಅವ್ರು ಏನ್ ಹೇಳಿದ್ರು, ಯಡಿಯೂರಪ್ಪ ಅವ್ರು ಏನ್ ಹೇಳಿದ್ರು, ಕುಮಾರಸ್ವಾಮಿ ಏನ್ ಹೇಳಿದ್ರು, ಡಿಸ್ಪ್ಲೇ ಆಗ್ಬೇಕು, ಒಂದೊಂದು ಸ್ಕ್ರೀನ್ ಬರ್ಬೇಕಿದೆ. ರಾಜ್ಯದ ಜನತೆ ಇವರ ಬಣ್ಣ ನವಲಿಂಗಿ ಬಣ್ಣ, ಆ ನವಲಿಂಗಿ ಬಣ್ಣ ನೋಡಬೇಕು. ಆದ್ರಿಂದ ಈ ಸಂದರ್ಭದಲ್ಲಿ ಅಲ್ಲಿ ಮಾತಾಡ್ತೀನಿ. ನೀನ್ ಫಸ್ಟ್ ನಂದಿಲ್ಲಪ್ಪ ಯಡಿಯೂರಪ್ಪನವ್ರೆ, ನೀವ್ ಹೇಳ್ಬೇಕು ಯಾರು ಕಣ್ಣೀರ್ ಹಾಕಿದ್ರಿ ಅಂತ, ನಿಮ್ಗೆ ಯಾರು ರಾಜೀನಾಮೆ ಕೊಡ್ಸಿದ್ರು ಅಂತ ಹೇಳ್ಬೇಕು, ನೀವ್ ಯಾರು ರಾಜೀನಾಮೆ ಕೊಟ್ಟಿ ಅಂತ ಹೇಳ್ಬೇಕು. ನಿಮ್ ಕಾಲದ ಹಗರಣಗಳ ಪಟ್ಟಿ ಕೂಡ ಇದೆ, ಬೊಂಬೈ ಕಾಲದ ಹಗರಣಗಳ ಪಟ್ಟಿಗಳು ಕೂಡ ಇದೆ, 24 ಪಟ್ಟಿಗಳು. ನಾವು ದಿನಕ್ಕೆ ಮೂರು ಮೂರು ಕೇಳ್ತಾ ಇದೀವಿ ಅಷ್ಟೇ. ಕೋವಿಡ್ ಸಂದರ್ಭದಲ್ಲಿ ನಾನು ಹೇಳಿದ್ದಲ್ಲ, ನನ್ನ ಮಂತ್ರಿಗಳು ಹೇಳ್ತಾ ಇದ್ರು ಕೋವಿಡ್ ಸಂದರ್ಭದಲ್ಲಿ ಏನು ಆಯ್ತು ಹಗರಣ ಅಂತ ಹೇಳಿದ್ಮೇಲೂ ಹಣ ಕೊಡಿ ಕೊಟ್ಬಿಟ್ಟು. ಕುಮಾರಸ್ವಾಮಿ ಕೋವಿಡ್ ಸಂದರ್ಭದಲ್ಲಿ ಬಂದಿದ್ದೇನ್ರಿ, ಬಂದು ನಿಮ್ಮ ಕಷ್ಟ ಸುಖ ನೋಡಿದ್ರಿ, ಯೋಗೇಶ್ ಬಂದಿದ್ದೇನ್ರಿ, ಬಿಜೆಪಿ ಅವರು ಬಂದಿದ್ದೇನ್ರಿ, ನಿಮ್ಮ ಹೆಣವನ್ನ ಹೊತ್ತವರು ಡಿ ಕೆ ಸುರೇಶ್ ರವಿ ಬಿಜೆಪಿಯ ಸ್ನೇಹಿತರಿಗೆ ಹೇಳ್ತಾ ಇದ್ದೀನಿ, ನಾನೇನು ಹೇಳ್ಬೇಕಾಗಿಲ್ಲ,
ಏಳು ರೂಪಾಯಿ ವಿಧಾನಸಭೆ